और बर्कोल्तनी और एंड एंड नॉट ओके फाइन सो आर ಗೆ ಬರುವಾಗ ಆರ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಂಬಲ್ಸ್ ಅನ್ನು ಯೂಸ್ ಮಾಡೋದು ಪ್ಲಸ್ ಅಂಡರ್ ಕ್ಯಾಪ್ ಅಥವಾ ಯೂನಿಯನ್ ರೈಟ್ ಆ್ಯಂಡ್ ಅನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಡಾಟ್ ಆಪರೇಟರ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಕ್ಯಾಪ್ ಆಪರೇಟರ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಇಂಟರ್ಸೆಕ್ಷನ್ ಆಪರೇಟರ್ ಅನ್ನು ಯೂಸ್ ಮಾಡ್ತೀವಿ ನಾಟ್ ಆಪರೇಟರ್ ಗೆ ಬಂದಾಗ ಸೊ ದೀಸ್ ಆರ್ ದಿ ಆಪರೇಟರ್ಸ್ ಸೊ ದೀಸ್ ಆರ್ ಆಪರೇಟರ್ಸ್ Not operator ke bandaga we represent using bar okay next we represent using complement we represent using apostrophe that also represents complement not so just to now not anna represent madlikke use madanta symbols so these are the symbols right next symbols admele ಯಾವ ರೀತಿ ಆಪರೇಷನ್ನ ಪರ್ಫಾರ್ಮ್ ಮಾಡುತ್ತೆ ಯಾವ ರೀತಿ ಆಪರೇಷನ್ಸ್ ಸೊ ಆರ್ ಅನ್ನು ಯೂಸ್ ಮಾಡುವಾಗ ಲಾಜಿಕಲ್ ಅಡಿಷನ್ ಆ್ಯಂಡ್ ಅನ್ನು ಯೂಸ್ ಮಾಡುವಾಗ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ನಾಟ್ ಅನ್ನು ಯೂಸ್ ಮಾಡುವಾಗ ಕಾಂಪ್ಲಿಮೆಂಟ್ ಆಪರೇಷನ್ ಸೊ ಕಾಂಪ್ಲಿಮೆಂಟ್ ಆಪರೇಷನ್ ಹೇಗೆ ವರ್ಕ್ ಆಗಿದೆ ನಾನು ನಿಮಗೆ ಲಾಜಿಕ್ ಗೇಟ್ಸ್ಗೆ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ದಿಸ್ ಈಸ್ ಅಬೌಟ್ ಆಪರೇಟರ್ಸ್ ಸೊ ಈ ಆಪರೇಟರ್ಸ್ನ ನಾವು ಗೇಟ್ಸ್ ಫಾರ್ಮ್ನಲ್ಲಿ ನೋಡುವಾಗ ಸೊ ಆ ಗೇಟ್ ಫಾರ್ಮ್ನಲ್ಲಿ ಆಪರೇಷನ್ ಹೆಂಗಾಗುತ್ತೆ ಸೊ ಅದನ್ನ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹೋಪ್ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಇಫ್ ಐ ಹ್ಯಾವ್ ಅ ಸ್ಪೇಸ್ ಓವರ್ ಹಿಯರ್ ನೆಕ್ಸ್ಟ್ ಈ ಆರ್ ಆ್ಯಂಡ್ ನಾಟ್ ಅನ್ನು ನಾವು ಟ್ರುತ್ ಟೇಬಲ್ ಫಾರ್ಮ್ನಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ ಈಗ ಟ್ರುತ್ ಟೇಬಲ್ ಅಂದ್ರೆ ಏನು ಕ್ವಶನ್ ಬರುತ್ತೆ ರೈಟ್ ಸೊ ಟ್ರುತ್ ಟೇಬಲ್ ಅಂತ ಹೇಳುವಾಗ ಸೊ ದೀಸ್ ಆಪರೇಟರ್ಸ್ ಆರ್ ಯೂಸ್ಡ್ ವಿತ್ ಆಪರೆಂಟ್ಸ್ ಅಥವಾ ಲಾಜಿಕಲ್ ವೇರಿಯಬಲ್ಸ್ ಅಂತ ಹೇಳಿದ್ದೀನಿ ಸೊ ಮಿನಿಮಮ್ ಎ ಪ್ಲಸ್ ಬಿ ಎರಡು ಲಾಜಿಕಲ್ ವೇರಿಯಬಲ್ಸ್ ಬೇಕು ಮಿನಿಮಮ್ ಇದು ಕೂಡ ಎ ಬಿ ರೈಟ್ ಸೊ ನಾಟ್ ಗೇಟಿಗೆ ಬರುವಾಗ ಸೊ ಇಟ್ ಹ್ಯಾಸ್ ಜಸ್ಟ್ ಒನ್ ಇನ್ಪುಟ್ ಎನ್ನ ಎ ಬಾರ್ ಅಥವಾ ಎನ್ನ ಎ ಕಾಂಪ್ಲಿಮೆಂಟ್ ಅಥವಾ ಎನ್ನ ಎ ಕಾಂಪ್ಲಿಮೆಂಟ್ ಹಿಂಗೂ ಬರೀಬೋದು ಸೊ ಈ ಮೂರು ಫಾರ್ಮ್ನಲ್ಲಿ ಯಾವ ಫಾರ್ಮ್ನಲ್ಲಿ ಬೇಕಾದ್ರೂ ಬರೀಬೋದು ಸೊ ಆರ್ ಆ್ಯಂಡ್ takes minimum of two logical variables so you know logical variables anta heli karithivi boolean algebra nalli then pitkondri so these are not just variables these are logical variables not gate ge baruvaga not gate always accepts one input it operates on just one logical variable okay so one logical variable mele matra operate madutte not gate not operator ಈಗ ಟ್ರುತ್ ಟೇಬಲ್ ಅಂದ್ರೇನು ಹಾಗಾದರೆ ಟ್ರುತ್ ಟೇಬಲ್ ಅಂತ ಹೇಳುವಾಗ ಇಟ್ ಈಸ್ ಎ ಟೇಬಲ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ಪಾಸಿಬಲ್ ಇನ್ಪುಟ್ಸ್ ಫಾರ್ ದೀಸ್ ಆಪರೇಟರ್ ಸೊ ಅಂದರೆ ಒಂದು ಎಕ್ಸ್ಪ್ರೆಷನ್ನಲ್ಲಿ ನಾನು ಒಂದು ಎಕ್ಸ್ಪ್ರೆಷನ್ ಅನ್ನು ತಗೊಂಡ್ರೆ ವಿತ್ ದ ಹೆಲ್ಪ್ ಆಫ್ ದೀಸ್ ಆಪರೇಟರ್ ಸೊ ವಾಟ್ ಆರ್ ದ ಪಾಸಿಬಲ್ ಇನ್ಪುಟ್ ವ್ಯಾಲ್ಯೂಸ್ ಐ ಮೈಟ್ ಗೆಟ್ ಸೊ ಯಾವುದೆಲ್ಲ ಪಾಸಿಬಿಲಿಟಿ ಇದೆ ಒಂದು ಪಾಸಿಬಲ್ ಫಾರ್ಮ್ಸ್ ಆಫ್ ಇನ್ಪುಟ್ ಸೊ ಅಷ್ಟು ಪಾಸಿಬಿಲಿಟೀಸನ್ನು ನಾನು ಒಂದು ಟೇಬಲ್ನಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಆ ಫಾರ್ಮ್ನಲ್ಲಿ ಇರುವಂಥ ಟೇಬಲನ್ನು ನಾನು ಟ್ರುತ್ ಟೇಬಲ್ ಅಂತ ಹೇಳಿ ಕರಿತೀನಿ ಓಕೆ ಸೊ ಟ್ರುತ್ ಟೇಬಲ್ನಲ್ಲಿ ನೋಡುವಾಗ ಆ ಟ್ರುತ್ ಟೇಬಲ್ಗೆ ಹೇಗೆ ಬರ್ಕೊಳ್ಳೋದು ಸೊ ಒಂದು ಟೇಬಲ್ ಫಾರ್ಮ್ ಬರ್ಕೊಳ್ತೀನಿ ಒಂದು ಟೇಬಲ್ ಫಾರ್ಮ್ ಸೊ ಇದನ್ನ ಟ್ರುತ್ ಟೇಬಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಸೊ ಮಿನಿಮಮ್ ಇನ್ನು ವೇರಿಯಬಲ್ ಲಾಜಿಕಲ್ ವೇರಿಯಬಲನ್ನು ತಗೊಳ್ತೀನಿ ವಿಚ್ ಇಸ್ ಎ ಇಂಟು ಬಿ ರೈಟ್ ಸೊ ಎ ಇಂಟು ಬಿ ಅಂತ ಹೇಳುವಾಗ ಎಷ್ಟು ವೇರಿಯಬಲ್ ಇದೆ ಎಷ್ಟು ಲಾಜಿಕಲ್ ವೇರಿಯಬಲ್ ಇದೆ ಎರಡು ಲಾಜಿಕಲ್ ವೇರಿಯಬಲ್ ಸೊ ಎರಡು ಲಾಜಿಕಲ್ ವೇರಿಯಬಲ್ಸ್ಗೆ ಹೌ ಮೆನಿ ಪಾಸಿಬಲ್ ಆಪರೇಷನ್ಸ್ ಕ್ಯಾನ್ ಬಿ ಡನ್
So S2 possible values of operations can be done. So A can be 0 or 1. Right? A can be 0 or 1. ಯಾಕೆಂದ್ರೆ ಬೂಲಿಯನ್ ನಂಬರ್ಸ್ ನಲ್ಲಿ ಬರೋದು ಎರಡು ನಂಬರ್ಸ್ ಜೀರೋ ಅಥವಾ ಒನ್. ಸೊ ಎ ಅನ್ನೋ ವೇರಿಯಬಲ್ ಗೆ ಪಾಸಿಬಲ್ ವ್ಯಾಲ್ಯೂಸ್ ಯಾವ್ದು ಅದು ಬರುತ್ತೆ ಜೀರೋ ಅಥವಾ ಒನ್, ರೈಟ್? ಸೊ ಅದೇ ರೀತಿ ಬಿ ಗೆ ನೋಡುವಾಗ ಇದು ಕೂಡ ಜೀರೋ ಅಂಡ್ ಒನ್ ಬರುತ್ತೆ, ಹೌದಾ? ಸೊ ಈಗ ಕಾಂಬಿನೇಷನ್ ಆಫ್ ಆಪರೇಷನ್ಸ್ ಅಂತ ಹೇಳಿದ್ದೀನಿ. ಸೊ ಕಾಂಬಿನೇಷನ್ಸ್ ಅಂತ ಹೇಳೋದು ಜೀರೋ ಜೀರೋ ಒಂದು ಕಾಂಬಿನೇಷನ್, ಒನ್ ಒನ್ ಒಂದು ಕಾಂಬಿನೇಷನ್, ನೆಕ್ಸ್ಟ್ ಜೀರೋ ಒನ್ ಅನ್ನೋದು ಒಂದು ಕಾಂಬಿನೇಷನ್, 1-0 ಅನ್ನೋದು ಒಂದು ಕಾಂಬಿನೇಷನ್. ಸೊ ದೀಸ್ ಆರ್ ದ ಓನ್ಲಿ ಪಾಸಿಬಿಲಿಟೀಸ್ ದಟ್ ಐ ಮೈಟ್ ದಟ್ ಐ ಗೆಟ್ ಫ್ರಮ್ ಟೂ ವೇರಿಯಬಲ್ಸ್, ಟೂ ಲಾಜಿಕಲ್ ವೇರಿಯಬಲ್ಸ್, ಹೌದಾ? ಸೊ 0-1 ಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡಿದ್ದೀನಿ, ಬಟ್ ಕಾಂಬಿನೇಷನ್ಸ್ ನೋಡಿ, 0 ಇದ್ದಾಗ 0, 1 ಇದ್ದಾಗ 1, 0 ಇದ್ದಾಗ 1, 0 ಇದ್ದಾಗ 0 ಇತ್ತು ಫಸ್ಟಿಗೆ, ನೆಕ್ಸ್ಟ್ 0 ಇದ್ದಾಗ 1, ನೆಕ್ಸ್ಟ್ 1 ಇದ್ದಾಗ 1 ಇತ್ತು ಫಸ್ಟ್, ನೆಕ್ಸ್ಟ್ 1 ಇದ್ದಾಗ 0. ಸೊ ದೀಸ್ ಆರ್ ದ ಓನ್ಲಿ ಪಾಸಿಬಲ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಕಾಂಬಿನೇಷನ್ ಆಫ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ಟೂ ವೇರಿಯಬಲ್ಸ್, ಹೌದಾ? ಸೊ ಅದನ್ನು ಜನರಲ್ ಆಗಿ ಬರ್ಕೊಳ್ಳೋದಾದ್ರೆ, ನೀಟಾಗಿ ಐ ಮೀನ್ ಒಂದು ಆರ್ಡರ್ನಲ್ಲಿ ಬರ್ಕೊಳ್ಳೋದಾದ್ರೆ, 0 0 0 ರೆಪ್ರೆಸೆಂಟ್ 0 ನಿಮ್ಗೆ ಇದು ಗೊತ್ತಿದೆ, 8 4 2 1 ಫಾರ್ಮ್ನಲ್ಲಿ ನಿಮಗೆ ರೆಪ್ರೆಸೆಂಟ್ ಮಾಡಿದ್ದೀನಿ, ರೈಟ್? ಸೊ 0 ಅಂತ ಹೇಳುವಾಗ ವಿಚ್ ಈ ರೀತಿ ಬರುತ್ತೆ, 1 0 0 0 1, ರೈಟ್? ಸೊ ಹೀಗೆ, ಸೊ ಇದು 0 ಆಗುತ್ತೆ, ನೆಕ್ಸ್ಟ್ 1 2 3. ಸೊ ಓನ್ಲಿ 4 ವೇರಿಯಬಲ್, ಐ ಮೀನ್ ಓನ್ಲಿ 4 ಸಾರ್ಟ್ ಆಫ್ ಆಪರೇಷನ್ಸ್ ಆರ್ ಪಾಸಿಬಲ್ ಯೂಸಿಂಗ್ ಟೂ ವೇರಿಯಬಲ್ಸ್, ಟೂ ಲಾಜಿಕಲ್ ವೇರಿಯಬಲ್ಸ್, ಹೌದಾ? ಸೊ ಇದನ್ನ ನಾನು ಜನರಲೈಸ್ ಮಾಡಿ ಬರೆಯೋದಾದರೆ, ಇಫ್ ಐ ಹ್ಯಾವ್ 4 ವೇರಿಯಬಲ್ಸ್ ಎ ಬಿ ಸಿ ಡಿ ಹಾಗಾದರೆ, ಅಥವಾ ಇಫ್ ಐ ಹ್ಯಾವ್ 3 ವೇರಿಯಬಲ್ಸ್ ಎ ಬಿ ಸಿ, ಎಷ್ಟು ಪಾಸಿಬಲ್ ಆಪರೇಷನ್ಸ್ ಕ್ಯಾನ್ ಬಿ ಡನ್? ಸೊ ಅದನ್ನು ನೋಡಿದರೆ ನನಗೆ ಪಾಸಿಬಿಲಿಟೀಸ್ ಇರೋದೆ, ಇರೋವಂಥ ನಂಬರ್ಸ್ ಎಷ್ಟು? 2. ಬೂಲಿಯನ್ ನಂಬರ್ಸ್ನಲ್ಲಿ ಬರೋದೇ 2 ನಂಬರ್ಸ್. ಈ 2 ನಂಬರ್ಸನ್ನು ಯೂಸ್ ಮಾಡಿ ಎಷ್ಟು ಲಾಜಿಕಲ್ ವೇರಿಯಬಲ್ಸನ್ನು ಕಂಬೈನ್ ಮಾಡಿ ನಾನು ಆಪರೇಷನ್ನ ಪರ್ಫಾರ್ಮ್ ಮಾಡಬೇಕು. ಸೊ ಇನ್ ದಿಸ್ ಕೇಸ್ 3, ಇನ್ ದಿಸ್ ಕೇಸ್ 4. ಓಕೆ, 2 ವೇರಿಯಬಲ್ಸ್ ಇದ್ದಾಗ 2 power 2 ಅಂತ ಹೇಳುವಾಗ 4 ನಮಗೆ ಸಿಕ್ಕಿದೆ. 3 ವೇರಿಯಬಲ್ಸ್ ಇದ್ದಾಗ 2 power 3, ವಿಚ್ ಇಸ್ 8. 4 ವೇರಿಯಬಲ್ಸ್ ಇದ್ದಾಗ 2 power 4, ವಿಚ್ ಇಸ್ 16. ಓಕೆ, ದಿಸ್ ಈ ಶಾರ್ಟ್ಕಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ. ಫೈನ್, ಸೊ ಟ್ರೂತ್ ಟೇಬಲ್ ನೋಡುವಾಗ ಐ ಹ್ಯಾವ್ ಎ ಬಿ. ಓಕೆ, ಸೊ ಎ ಬಿ ಅನ್ನೋದು ಎರಡಿದೆ. ಸೊ ಪಾಸಿಬಲ್ ವ್ಯಾಲ್ಯೂಸ್ ಯಾವುದ್ಯಾವುದು? 0 0 1, 0 1, 1 0 1 1. ಸೊ ದೀಸ್ ಆರ್ ದಿ ಓನ್ಲಿ ಪಾಸಿಬಲ್ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ಎ ಆ್ಯಂಡ್ ಬಿ, ರೈಟ್? ಸೊ ಈ ಆಪರೇಷನ್ಸನ್ನು ಪರ್ಫಾರ್ಮ್ ಮಾಡಲಿಕ್ಕೆ, ಪರ್ಫಾರ್ಮ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಬರುತ್ತೆ. ಎಷ್ಟು ರಿಸಲ್ಟ್ ಬರುತ್ತೆ? 2 ಇನ್ಪುಟ್ ಇದ್ದರು ಅಥವಾ ಮಲ್ಟಿಪಲ್ ಇನ್ಪುಟ್ಸ್ ಇದ್ದರು, ಹೌ ಮೆನಿ ರಿಸಲ್ಟ್ಸ್ ಐ ಗೆಟ್? ಸೊ ನಿಮಗೆ ಆಗಲೇ ಒಂದು ಏನು ಎಕ್ಸ್ಪ್ರೆಷನನ್ನು ಬರೆದು ತೋರಿಸ್ತಾರೆ, ಇಫ್ ಕಂಡೀಷನಲ್ಲಿ ಯೂಸ್ ಮಾಡಿ ತೋರಿಸ್ತೆ. ಇಫ್ ಕಂಡೀಷನಲ್ಲಿ ಎಷ್ಟು ಬೇಕಾದ್ರೂ ಕಂಡೀಷನ್ಸ್ ಇರಲಿ, ಫೈನಲ್ ಔಟ್ಪುಟ್ ಆಗಿ ನನಗೆ ಬರೋದು ಎಷ್ಟು? ರಿಸಲ್ಟ್, ಒಂದೇ ರಿಸಲ್ಟ್, ಐದರ್ ಟ್ರೂ ಆರ್ ಫಾಲ್ಸ್, ರೈಟ್? ಹಾಗಾದರೆ ಇನ್ಪುಟ್ ಎಷ್ಟೇ ಇದ್ರೂ ಸರಿ, ನನಗೆ ಸಿಗುವಂಥ ರಿಸಲ್ಟ್ ಎಷ್ಟು? ಒಂದೇ. ಸೊ ಅದನ್ನು ನಾನು ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ, ರೈಟ್? ಸೊ ಇದು ಆ್ಯಂಡ್ ಆಪರೇಟರ್ ಆಗಿರೋದ್ರಿಂದ ಆರ್ ಹೆಂಗೆ ರೆಪ್ರೆಸೆಂಟ್ ಆಗುತ್ತೆ? ಆರ್ ಈಕ್ವಲ್ಸ್ ಟು ಎ ಇಂಟು ಬಿ. ಸೊ ಎ ಇಂಟು ಬಿ ಏನು ರೆಪ್ರೆಸೆಂಟ್ ಮಾಡುತ್ತೆ? ಲಾಜಿಕಲ್ ಮಲ್ಟಿಪ್ಲಿಕೇಶನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ 0 into 0, 0 and 0, false and false. ಸೊ ಫಾಲ್ಸ್ ಆ್ಯಂಡ್ ಫಾಲ್ಸ್ ನನಗೇನು ಕೊಡುತ್ತೆ? ಫಾಲ್ಸ್ ಕೊಡುತ್ತೆ. ಫಾಲ್ಸ್ ಆ್ಯಂಡ್ ಟ್ರೂ, ಫಾಲ್ಸ್, ಟ್ರೂ ಆ್ಯಂಡ್ ಫಾಲ್ಸ್, ಫಾಲ್ಸ್, ಟ್ರೂ ಆ್ಯಂಡ್ ಟ್ರೂ, ಟ್ರೂ. ಸೊ ಇದನ್ನು ನಾವು ಟ್ರೂತ್ ಟೇಬಲ್ ಅಂತ ಹೇಳಿ ಕರಿತೀವಿ. ಯಾಕಂದರೆ ಟ್ರೂತ್ ಟೇಬಲ್ ಅಂದ್ರೇನು? ಟ್ರೂತ್ ಟೇಬಲ್ ಇಸ್ ಅ ಟೇಬಲ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಅಥವಾ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಫಾರ್ ಅ ಗಿವನ್ ಲಾಜಿಕಲ್ ವೇರಿಯಬಲ್ಸ್. ಓಕೆ, ಅಥವಾ ಗಿವನ್ ಎಕ್ಸ್ಪ್ರೆಷನಲ್ಲಿ ಬರುವಂಥ ವೇರಿಯಬಲ್ಸ್ ಎಷ್ಟಿದೆ, ಆ ವೇರಿಯಬಲ್ಸ್ ಪ್ರಕಾರ ಎಷ್ಟು ಪಾಸಿಬಲ್ ಆಪರೇಷನ್ಸ್ ಇದೆ, ಅಷ್ಟು ಪಾಸಿಬಲ್ ಪಾಸಿಬಿಲಿಟೀಸನ್ನು ನಾನು ಒಂದು ಟೇಬಲ್ನಲ್ಲಿ ಪಿಕ್ಚರೈಸ್ ಫಾರ್ಮ್ನಲ್ಲಿ ತೋರಿಸೋದಾದ್ರೆ ಈ ರೀತಿ ತೋರಿಸ್ತೀನಿ. ಇದನ್ನ ನಾನು ಟ್ರೂತ್ ಟೇಬಲ್ ಅಂತ ಹೇಳಿ ಕರಿತೀನಿ. ಓಕೆ, ಇನ್ ದ ಸೇಮ್ ವೇ ಆರಿಗೆ ಬರೆಯುವಾಗ, ಸೊ ಎ ಆರ್ ಬಿ, ಸೊ ಇದನ್ನು ನಾನು ಎ ಆರ್ ಬಿ ಹೀಗೆ ರೆಪ್ರೆಸೆಂಟ್ ಮಾಡ್ತೀನಿ. ಸೊ ಇಲ್ಲೂ ಕೂಡ ಸೇಮ್ 0 0 1 1, 0 1 0 1 ಈ ಫಾರ್ಮ್ನಲ್ಲೇ ಬರ್ಕೊಳ್ತೀನಿ, ರೈಟ್? ಸೊ ಎ ಆ್ಯಂಡ್ ಎ ಆರ್ ಬಿ, ಸೊ ಇದನ್ನ ನಾನು ಆರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಎ ಆರ್ ಬಿ 0 0, ಫಾಲ್ಸ್ ಫಾಲ್ಸ್,
ಫಾಲ್ಸ್ ಫಾಲ್ಸ್ ಟ್ರೂ 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 ಫಾಲ್ಸ್ ಟ್ರೂ 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 ಸೊ ದಿಸ್ ಈಸ್ ಅ ಟ್ರೂತ್ ಟೇಬಲ್ ಫಾರ್ ಆರ್ ಆಪರೇಷನ್ ಸೊ ದಿಸ್ ಈಸ್ ಅ ಟ್ರೂತ್ ಟೇಬಲ್ ಫಾರ್ ಆ್ಯಂಡ್ ಆಪರೇಷನ್ ನಾಟ್ ಆಪರೇಷನ್ಗೆ ಬರೋದಾದರೆ ನಾಟ್ ಆಪರೇಷನಲ್ಲಿ ಎಷ್ಟು ಇನ್ಪುಟ್ಸನ್ನು ನಾನು ಯೂಸ್ ಮಾಡ್ಕೊಳ್ಬೋದು ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾಟ್ ಆಪರೇಟರ್ ಕ್ಯಾನ್ ಬಿ ಆಕ್ಸೆಸ್ಡ್ ಅಥವಾ ಕ್ಯಾನ್ ಬಿ ಯೂಸ್ಡ್ ಅಥವಾ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ಜಸ್ಟ್ ಒನ್ ಆಪರೇಟರ್ ಅಂದರೆ ಒಂದೇ ಇನ್ಪುಟ್ ಇರಬೇಕು ಸೊ ಒಂದು ಇನ್ಪುಟ್ ಅಂತ ಹೇಳುವಾಗ ಎಷ್ಟು ನಂಬರ್ಸ್ ಇದೆ ಟೂ ಎಷ್ಟು ಇನ್ಪುಟ್ಸ್ ಇದೆ ಒನ್ ಟೂ ಪವರ್ ಒನ್ ಇಸ್ ಟೂ ಇಟ್ಸ್ ಟೂ ಸೊ ವಿಚ್ ಮೀನ್ಸ್ ಐ ಗೆಟ್ ಪಾಸಿಬಲ್ ಆಪರೇಷನ್ಸ್ ಆರ್ ಟೂ ಸೊ ಯಾವುದಲ್ಲ ಝೀರೋ ಆ್ಯಂಡ್ ಒನ್ ಸೊ ಇದು ಎ ಆದರೆ ಸೊ ರಿಸಲ್ಟ್ ಈಕ್ವಲ್ಸ್ ಟು ಎ ಬಾರ್ ಸೊ ರಿಸಲ್ಟ್ ಈಕ್ವಲ್ಸ್ ಟು ಎ ಬಾರ್ ಸೊ ಆ ಎ ಬಾರನ್ನು ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಎ ಅಂದರೆ ಝೀರೋ ಇದರ ಕಾಂಪ್ಲಿಮೆಂಟ್ ಒನ್ ಒನ್ನಿನ ಕಾಂಪ್ಲಿಮೆಂಟ್ ಝೀರೋ ಓಕೆ ಸೊ ಝೀರೋ ಇದ್ದಿದ್ದು ಒನ್ ಆಗುತ್ತೆ ಒನ್ ಇದ್ದಿದ್ದು ಝೀರೋ ಆಗುತ್ತೆ ಸೊ ಈಗ ನೀವು ಅಬ್ಸರ್ವ್ ಮಾಡಿದರೆ ನಾಟ್ ಆಪರೇಟರ್ನಲ್ಲಿ ಇನ್ಪುಟ್ ಏನಿದೆಯೋ ಅದರ ಉಲ್ಟಾ ಔಟ್ಪುಟ್ ಬರುತ್ತೆ ರೈಟ್ ಸೊ ಇನ್ಪುಟ್ ಝೀರೋ ಇದ್ದರೆ ಒನ್ ಬರುತ್ತೆ ಒನ್ ಇದ್ದರೆ ಝೀರೋ ಬರುತ್ತೆ ಅಂದರೆ ಇನ್ಪುಟ್ಟಿನ ಇನ್ವರ್ಟೆಡ್ ಫಾರ್ಮ್ನಲ್ಲಿ ನನಗೆ ರಿಸಲ್ಟ್ ಬರುತ್ತೆ ಸೊ ಹಾಗಾಗಿ ನಾಟ್ ಗೇಟನ್ನು ನಾವು ಇನ್ವರ್ಟರ್ ಅಂತ ಹೇಳಿ ಕೂಡ ಸಾರಿ ಓಕೆ ನಾಟ್ ಆಪರೇಟರನ್ನು ಇನ್ವರ್ಟರ್ ಅಂತ ಹೇಳಿ ಕೂಡ ಕರಿತೀವಿ ಓಕೆ ಫೈನ್ ಸೊ ಇದಿಷ್ಟು ಆದಮೇಲೆ ಫೈನಲ್ ಆಗಿ ನೋಡೋದಾದರೆ ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಆರ್ ಆಪರೇಟರ್ಸ್ ಅಥವಾ ಆರ್ ಆಪರೇಷನ್ ಓಕೆ ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಆರ್ ಆಪರೇಷನ್ ಇನ್ ದ ಫಾರ್ಮ್ ಆಫ್ ವೆನ್ ಡಯಾಗ್ರಾಮ್ ಸೊ ವೆನ್ ಡಯಾಗ್ರಾಮ್ ನಿಮಗೆ ಗೊತ್ತಿರೋದು ಟೆಂತಲ್ಲೆಲ್ಲ ಓದಿರ್ತೀರ ವೆನ್ ಡಯಾಗ್ರಾಮ್ ಸೊ ಇದು ನನ್ನ ಲಾಜಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡ್ರೆ ಸೊ ಐ ಹ್ಯಾವ್ ಟೂ ವೇರಿಯೇಬಲ್ಸ್ ವಿಚ್ ಆರ್ ಎ ಸೊ ಇದನ್ನ ನಾನು ಎ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ ಆ್ಯಂಡ್ ದಿಸ್ ಈಸ್ ಬಿ ಸೊ ಇದು ನನ್ನ ಲಾಜಿಕಲ್ ಎನ್ವಿರಾನ್ಮೆಂಟ್ನಲ್ಲಿ ಐ ಹ್ಯಾವ್ ಟೂ ವೇರಿಯೇಬಲ್ಸ್ ಲಾಜಿಕಲ್ ವೇರಿಯೇಬಲ್ಸ್ ಎ ಆ್ಯಂಡ್ ಬಿ ಇಫ್ ಐ ಆಮ್ ಪರ್ಫಾರ್ಮಿಂಗ್ ಆರ್ ಆಪರೇಷನ್ ಆನ್ ದಿಸ್ ಆರ್ ಆಪರೇಷನ್ ಆನ್ ದಿಸ್ ಆರ್ ಆಪರೇಷನ್ ಏನು ಹೇಳುತ್ತೆ ಐದರ್ ಎ ಆರ್ ಬಿ ಸೊ ಎರಡರಲ್ಲಿ ಯಾವುದಾದ್ರು ಒಂದು ಟ್ರೂ ಇದ್ದರೂ ಆಗುತ್ತೆ ಎ ಟ್ರೂ ಇಲ್ಲ ಅಂದರೆ ಬಿ ಟ್ರೂ ಇದ್ದರೆ ನನಗೆ ರಿಸಲ್ಟ್ ಬರುತ್ತೆ ಹೌದಾ ಎ ಟ್ರೂ ಇದ್ದು ಬಿ ಫಾಲ್ಸ್ ಇದ್ದರೆ ನನಗೆ ರಿಸಲ್ಟ್ ಬರುತ್ತೆ ರೈಟ್ ಸೊ ವಿಚ್ ಮೀನ್ಸ್ ಎ ಟ್ರೂ ಇದ್ದಾಗ ಎ ಟ್ರೂ ಇದ್ದಾಗ ನನಗೆ ರಿಸಲ್ಟ್ ಬರುತ್ತೆ ಜೊತೆಗೆ ಬಿ ಟ್ರೂ ಇದ್ದಾಗ ನನಗೆ ರಿಸಲ್ಟ್ ಬರುತ್ತೆ ರೈಟ್ ಸೊ ಈ ಶೇಡೆಡ್ ಪಾರ್ಟ್ ಏನು ಕಾಣಿಸ್ತದೆ ಇದು ನನ್ನ ಆರ್ ಆಪರೇಷನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ವಿಚ್ ಮೀನ್ಸ್ ಎ ಪ್ಲಸ್ ಬಿ ಸೊ ನಿಮಗೆ ವೆನ್ ಡಯಾಗ್ರಾಮ್ ಕೇಳುವಾಗ ಎಕ್ಸಾಮಿನೇಷನಲ್ಲಿ ಈ ಆರ್ ಗೇಟಿಗೆ ಸಾರಿ ಆರ್ ಆಪರೇಟರಿಗೆ ವೆನ್ ಡಯಾಗ್ರಾಮ್ ಬರೀರಿ ಅಂತ ಕೇಳಿದರೆ ನೀವು ಈಗ ಬರೀಬೇಕಾಗತ್ತೆ ಓಕೆ ಸೊ ಎ ಅನ್ನೋದೊಂದು ವೇರಿಯೇಬಲ್ ಬಿ ಅನ್ನೋದೊಂದು ವೇರಿಯೇಬಲ್ ಆದರೆ ಸೊ ಎ ಟ್ರೂ ಇದ್ದಾಗಲೂ ನನಗೆ ರಿಸಲ್ಟ್ ಬರುತ್ತೆ ಬಿ ಟ್ರೂ ಇದ್ದಾಗಲೂ ನನಗೆ ರಿಸಲ್ಟ್ ಬರುತ್ತೆ ಸೊ ವಿಚ್ ಮೀನ್ಸ್ ಯೂನಿಯನ್ ಸೊ ಎರಡು ಯೂನಿಯನ್ ಯೂನಿಯನ್ ಅಂತ ಹೇಳುವಾಗ ಕಂಪ್ಲೀಟ್ ಸೆಟ್ ರೈಟ್ ಸೊ ದಿಸ್ ಈಸ್ ಆರ್ ವೆನ್ ಡಯಾಗ್ರಾಮ್ ನೆಕ್ಸ್ಟ್ ಆ್ಯಂಡ್ಗೆ ಆ್ಯಂಡಿನ ವೆನ್ ಡಯಾಗ್ರಾಮ್ಗೆ ಬರೋದಾದರೆ ಸೊ ಆ್ಯಂಡ್ ಲಾಜಿಕಲ್ ಎನ್ವಿರಾನ್ಮೆಂಟ್ ಸೊ ಈ ಲಾಜಿಕಲ್ ಎನ್ವಿರಾನ್ಮೆಂಟ್ನಲ್ಲಿ ಐ ಹ್ಯಾವ್ ವೇರಿಯೇಬಲ್ಸ್ ಎ ಆ್ಯಂಡ್ ಬಿ ಎ ಬಿ ಸೊ ಎ ಫಾಲ್ಸ್ ಇದ್ದು ಬಿ ಫಾಲ್ಸ್ ಇದ್ದು ಇದು ಫಾಲ್ಸ್ ಬಿ ಎ ಫಾಲ್ಸ್ ಇದ್ದು ಬಿ ಟ್ರೂ ಇದ್ದರು ಅದು ಫಾಲ್ಸ್ ಸೊ ಯಾವಾಗ ಟ್ರೂ ಆಗುತ್ತೆ ಯಾವಾಗ ರಿಸಲ್ಟ್ ನನಗೆ ಒಂದು ಬರುತ್ತೆ ವೆನ್ ಐ ಹ್ಯಾವ್ ಬೋತ್ ದ ರಿಸಲ್ಟ್ಸ್ ಬೋತ್ ದ ರಿಸಲ್ಟ್ಸ್ ಒನ್ ಸೊ ಬೋತ್ ಆ್ಯಂಡ್ ಆ್ಯಂಡ್ ಅಂತ ಹೇಳುವಾಗ ಎರಡೂ ಟ್ರೂ ಆಗಿರಬೇಕು ಎರಡೂ ಟ್ರೂ ಆಗಿರೋದು ಎಲ್ಲಿ ಸಿಗುತ್ತೆ ನನಗೆ ಇಂಟರ್ಸೆಕ್ಷನ್ನಲ್ಲಿ ಸಿಗತ್ತೆ ರೈಟ್ ಸೊ ದಿಸ್ ರೆಪ್ರೆಸೆಂಟ್ಸ್ ಎ ಆ್ಯಂಡ್ ಬಿ ಓಕೆ ಸೊ ದಿಸ್ ಈಸ್ ಅ ವೆನ್ ಡಯಾಗ್ರಾಮ್ ಫಾರ್ ಆ್ಯಂಡ್ ಆಪರೇಟರ್ ನಾಟ್ ಆಪರೇಟರ್ಗೆ ಬರೋದಾದರೆ ನಾಟ್ ಆಪರೇಟರ್ ಇದು ನನ್ನ ಲಾಜಿಕಲ್ ಎನ್ವಿರಾನ್ಮೆಂಟ್ ನಾಟ್ ಆಪರೇಟರ್ ಐ ಜಸ್ಟ್ ಹ್ಯಾವ್ ಒನ್ ಆಪರೇಂಡ್ ಸಾರಿ ಒನ್ ವೇರಿಯೇಬಲ್ ಸೊ ಈ ವೇರಿಯೇಬಲನ್ನು ನಾನು ಎ ಅಂತ ಹೇಳಿ ತಗೊಂಡ್ರೆ ಸೊ ಈ ವೇರಿಯೇಬಲ್ನ ನಾನು ಎ ಅಂತ ಹೇಳಿ ತಗೊಂಡ್ರೆ ಸೊ ಇದು ಎ ಆದರೆ ಎ ಬಾರ್ ಅಥವಾ ಎ ನಾಟ್ ಏನಾಗುತ್ತೆ ಸೊ ಇದು ನನ್ನ ಎ ನಾಟ್ ಆಗುತ್ತೆ ಎನ ಹೊರಗೆ ಸೊ ವಿಚ್ ಮೀನ್ಸ್ ದ ಔಟರ್ ಪಾರ್ಟ್ ಸೊ
So this is A bar. Okay. So this is a Venn diagram for NOT gate. So NOT gate ಗೆ ನೀವು ಇನ್ನೊಂದು ರೀತಿ ಕೂಡ ಬರೀಬಹುದು. So ಇದು ವೇರಿಯಬಲ್ ಆಗುತ್ತೆ. So ಇದು ಹೋಲ್ ಸ್ಪೇಸ್ ಎ ಆದರೆ, ಸೊ ದಿಸ್ ಇಸ್ ಎ ಬಾರ್. ಓಕೆ, ಸೊ ಸೊ ದಿಸ್ ಆರ್ ದ ವೆನ್ ಡಯಾಗ್ರಾಮ್ಸ್ ಫಾರ್ ಆರ್ ಆ್ಯಂಡ್ ನಾಟ್ ಆಪರೇಟರ್. ಓಕೆ, ಸೊ ಈ ಆಪರೇಟರ್ಸ್ಗಳನ್ನು ಯೂಸ್ ಮಾಡಿ ನಾನು ಎಕ್ಸ್ಪ್ರೆಷನ್ಸ್, ಲಾಜಿಕಲ್ ಎಕ್ಸ್ಪ್ರೆಷನ್ಸನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸೊ ಈ ಪ್ರಯತ್ನ ಮಾಡೋದು ಹೆಂಗಾಗುತ್ತೆ? ವಿತ್ ದ ಹೆಲ್ಪ್ ಆಫ್ ಲಾಜಿಕ್ ಗೇಟ್ಸ್. ಓಕೆ, ವಿತ್ ದ ಹೆಲ್ಪ್ ಆಫ್ ಲಾಜಿಕ್ ಗೇಟ್ಸ್. ಸೊ ಕೆಲಸ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿ ಹ್ಯಾವ್ ಆರ್ ಆರ್ ಗೇಟ್. ಸೊ ಲಾಜಿಕ್ ಗೇಟ್ ಅಂದ್ರೇನು ಆ್ಯಕ್ಚುಲ್ ಆಗಿ? ಸೊ ಲಾಜಿಕ್ ಗೇಟ್ ಇಟ್ ಈಸ್ ಬೇಸಿಕಲಿ ಅ ಡಿಜಿಟಲ್ ಸರ್ಕ್ಯೂಟ್ ವೇರ್ ಇಟ್ ಟೇಕ್ಸ್ ಒನ್ ಆರ್ ಮೋರ್ ಇನ್ಪುಟ್ಸ್. ಓಕೆ, ಬೇಸಿಕಲಿ ಟು ಆರ್ ಮೋರ್ ಇನ್ಪುಟ್ಸ್ ತಗೊಳತ್ತೆ, ಬಟ್ ಒನ್ ಆರ್ ಮೋರ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಅ ಸಿಂಗಲ್ ರಿಸಲ್ಟ್ ಆರ್ ಸಿಂಗಲ್ ಔಟ್ಪುಟ್. ಓಕೆ, ಸೊ ಇಟ್ಸ್ ಬೇಸಿಕಲಿ ಅ ಡಿಜಿಟಲ್ ಸರ್ಕ್ಯೂಟ್ ವಿಚ್ ಟೇಕ್ಸ್ ಒನ್ ಆರ್ ಮೋರ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಅ ಸಿಂಗಲ್ ಔಟ್ಪುಟ್ ಅಥವಾ ರಿಸಲ್ಟ್. ಸೊ ಅದನ್ನು ನಾವು ಲಾಜಿಕ್ ಗೇಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಈ ಲಾಜಿಕ್ ಗೇಟ್ಸ್ನಲ್ಲಿ ನಾವು ಬೇಸಿಕಾಗಿ ಮೂರು ಲಾಜಿಕ್ ಗೇಟ್ಸನ್ನು ನೋಡ್ತೀವಿ, ಬೇಸಿಕ್ ಗೇಟ್ಸ್ ಅಂತ ಹೇಳಿ ಕರಿತೀವಿ ಅದನ್ನು. ಸೊ ಒಂದು ಆರ್ ಗೇಟ್, ಒಂದು ಆ್ಯಂಡ್ ಗೇಟ್, ಸೊ ಇನ್ನೊಂದು ನಾಟ್ ಗೇಟ್. ಸೊ ನಿಮಗೆ ಡೆಫಿನಿಷನ್ಸ್ ಈ ಚಾಪ್ಟರ್ನಿಂದ ಕೇಳಲ್ಲ, ಮೂರನೇ ಚಾಪ್ಟರ್ ಬರುತ್ತೆ ಲಾಜಿಕ್ ಗೇಟ್ಸ್ ಅಂತ, ಸರ್ಕ್ಯೂಟ್ಸ್ ಅಂತ ಅಥವಾ ಲಾಜಿಕ್ ಗೇಟ್ಸ್ ಅಂತ ಹೇಳಿ ಬರುತ್ತೆ. ಸೊ ಆ ಒಂದು ಚಾಪ್ಟರ್, ಮೂರನೇ ಚಾಪ್ಟರ್ ಏನಿದೆ, ಆ ಮೂರನೇ ಚಾಪ್ಟರ್ನಿಂದ ನಿಮಗೆ ಡೆಫಿನಿಷನ್ಸ್ ಕೇಳ್ತಾರೆ. ಓಕೆ, ಫೈನ್. ಸೊ ಆರ್ ಗೇಟ್ ಅಂತ ಹೇಳುವಾಗ, ಸೊ ಆರ್ ಗೇಟ್ ಇಸ್ ದಿಸ್ ಎ ಸರ್ಕ್ಯೂಟ್ ವಿಚ್ ಟೇಕ್ಸ್ ಟೂ ಆರ್ ಮೋರ್ ಇನ್ಪುಟ್ಸ್. ಸೊ ಆರ್ ಅಂತ, ಆರ್ ಆಪರೇಟರ್ ಅಂತ ಹೇಳುವಾಗ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಸೊ ಇಟ್ ಟೇಕ್ಸ್ ಮಿನಿಮಮ್ ಆಫ್ ಟೂ ವೇರಿಯೇಬಲ್ಸ್, ರೈಟ್? ಸೊ ಆ ವೇರಿಯೇಬಲ್ಸ್ ನಾನು ಇನ್ಪುಟ್ ಅಂತ ಹೇಳಿ ತಗೊಳ್ತೀನಿ. ಓಕೆ, ಸೊ ಆರ್ ಗೇಟ್ ಡಿಫೈನ್ ಮಾಡುವಾಗ ಹೆಂಗೆ ಡಿಫೈನ್ ಮಾಡ್ತೀವಿ? ಆರ್ ಗೇಟ್ ಇಟ್ ಈಸ್ ಎ ಗೇಟ್ ವೇರ್ ಇಟ್ ಟೇಕ್ಸ್ ಟೂ ಆರ್ ಮೋರ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಅ ಸಿಂಗಲ್ ಔಟ್ಪುಟ್. ಆದರೆ ಹೆಂಗೆ ಬರುತ್ತೆ? ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಹೈ. ಸೊ ಟ್ರೂತ್ ಟೇಬಲ್ ಬರಿತೀನಿ ಅಂತ ಅಂದ್ಕೊಳ್ಳಿ. ಓಕೆ, ಕಾಮನ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಒಂದೇ ಟ್ರೂತ್ ಟೇಬಲ್ ಬರ್ಕೊಳ್ತೀನಿ. ಸೊ ಒಂದು ಟ್ರೂತ್ ಟೇಬಲ್ನಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಎ ಬಿ, ಸೊ ರಿಸಲ್ಟ್ ಏನು ಬರುತ್ತೆ? ಈ ರಿಸಲ್ಟ್ ಎ ಪ್ಲಸ್ ಬಿ, ಇದು ಆರ್ ಆಗುತ್ತೆ, ರೈಟ್? 0 0 1 1 0 1 0 1. ಸೊ ಇದು ಪಾಸಿಬಲ್ ಇನ್ಪುಟ್ಸ್ ಎರಡು ವೇರಿಯೇಬಲ್ಸಿಗೆ, ರೈಟ್? 0 0 ಇದ್ದಾಗ 0 1 1 1. ಸೊ ಈ ಟ್ರೂತ್ ಟೇಬಲನ್ನು ನೋಡುವಾಗ ನಮಗೇನು ಅನಿಸುತ್ತೆ? ಒನ್ ಇದ್ದಾಗೆಲ್ಲ ಒನ್ ಬರ್ತಾ ಇದೆ, ರೈಟ್? ಸೊ ಡಿಫೈನ್ ಮಾಡುವಾಗ ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಹೈ. ಸೊ ಲಾಜಿಕ್ ಗೇಟ್ಸ್ನಲ್ಲಿ ನಾವು ಇನ್ಪುಟ್ಸನ್ನು ಪ್ರೊವೈಡ್ ಮಾಡುವಾಗ ಬೂಲಿಯನ್ ಆಲ್ಜೆಬ್ರಾಸ್ನಲ್ಲಿ ವ್ಯಾಲ್ಯೂಸ್ ಎರಡೇ ಅಂತ ಹೇಳಿದ್ದೀನಿ, ಒಂದು ಹೈ ವ್ಯಾಲ್ಯೂ, ಇನ್ನೊಂದು ಲೋ ವ್ಯಾಲ್ಯೂ. ಓಕೆ, ಸೊ ಓಲ್ಡ್ ಸರ್ಕ್ಯೂಟ್ಸನ್ನು ನಾವು ಅಥವಾ ಸರ್ಕ್ಯೂಟ್ಸ್ ಅಂತ ಏನು ಹೇಳಿದೆ, ಈ ಸರ್ಕ್ಯೂಟ್ಸಿಗೆ ನಾವು ಇನ್ಪುಟನ್ನು ಕೊಡುವಾಗ ವೋಲ್ಟೇಜ್ ಮುಖಾಂತರ ಕೊಡ್ತೀವಿ. ಸೊ ಈ ವೋಲ್ಟೇಜ್ ಯಾವ ಫಾರ್ಮ್ನಲ್ಲಿರುತ್ತೆ? ಹೈ ವೋಲ್ಟೇಜ್ ಅಥವಾ ಲೋ ವೋಲ್ಟೇಜ್ ಫಾರ್ಮ್ನಲ್ಲಿ ಇರುತ್ತೆ. ಸೊ ಹೈ ವೋಲ್ಟೇಜ್ನ ನಾವು 1 ರೆಪ್ರೆಸೆಂಟ್ ಮಾಡ್ತೀವಿ, ಲೋ ವೋಲ್ಟೇಜ್ನ ನಾವು 0 ರೆಪ್ರೆಸೆಂಟ್ ಮಾಡ್ತೀವಿ. ಫೈನ್. ಸೊ ಈ 1 ಅನ್ನೋದು ಹೈಯನ್ನು ರೆಪ್ರೆಸೆಂಟ್ ಮಾಡುತ್ತೆ, ಹೈ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ, 0 ಅನ್ನೋದು ಲೋ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಈ ಆರ್ ಗೇಟಿಗೆ ಎಕ್ಸ್ಪ್ಲೇನ್ ಮಾಡುವಾಗ ಅಥವಾ ಡಿಫೈನ್ ಮಾಡುವಾಗ ಹೆಂಗೆ ಡಿಫೈನ್ ಮಾಡ್ಬೋದು? ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಐ. ಸೊ ಎ ಆ್ಯಂಡ್ ಬಿ ಇದನ್ನು ನಾವು ಇನ್ಪುಟ್, ಆರ್ ಅಂದರೆ ರಿಸಲ್ಟ್. ಸೊ ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಹೈ, ದ ಔಟ್ಪುಟ್ ಈಸ್ ಹೈ. ಅಥವಾ ಇನ್ನು ಹೆಂಗೆ ಡಿಫೈನ್ ಮಾಡ್ಬೋದು? ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಟ್ರೂ, ದ ಔಟ್ಪುಟ್ ಈಸ್ ಟ್ರೂ. ಓಕೆ, ಸೊ ದಿಸ್ ಈಸ್ ಅಬೌಟ್ ಆರ್ ಗೇಟ್. ಆರ್ ಗೇಟನ್ನು ಡಿಫೈನ್ ಮಾಡೋದು ಹಾಗೆ. ಸೊ ಇಟ್ ಅಕ್ಸೆಪ್ಟ್ಸ್ ಟೂ ಆರ್ ಮೋರ್ ಇನ್ಪುಟ್ಸ್. ಸೊ ಮಿನಿಮಮ್ ಆಫ್ ಟೂ ತಗೊಳ್ತೀನಿ. ಸೊ ಇದು ಎ, ಇದು ಬಿ, ಟೂ ಇನ್ಪುಟ್ಸ್. ಓಕೆ, ಸ್ವಲ್ಪ ದೊಡ್ಡದಾಗಿರ್ಬೋದು. ಸೊ ಇದು ಎ, ಇದು ಬಿ, ಟೂ ಇನ್ಪುಟ್ಸ್. ಈ ಇನ್ಪುಟ್ಸನ್ನು ಲಾಜಿಕ್ ಗೇಟ್ ಇದನ್ನ ಸರ್ಕ್ಯೂಟ್ ಫಾರ್ಮ್ನಲ್ಲಿ ಬರೆಯೋದಾದರೆ, ಸೊ ಹಿಂಗೆ ಬರಿತೀನಿ. ಸೊ ದಿಸ್ ರೆಪ್ರೆಸೆಂಟ್ಸ್ ಆರ್ ಗೇಟ್. ಓಕೆ, ಸೊ ಈ ಆರ್ ಗೇಟ್ ಎರಡು ಇನ್ಪುಟನ್ನು ತಗೊಂಡ್ರೆ ನನಗೆ ಎಷ್ಟು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ? ಒಂದು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ರಿಸಲ್ಟ್ ಯಾವ ಫಾರ್ಮ್ನಲ್ಲಿ ಇರುತ್ತೆ? ಎ ಲಾಜಿಕಲ್ ಆರ್ ಬಿ. ಸೊ ಎ ಆರ್ ಬಿ,
ಸೊ ಇ ಪ್ಲಸ್ ಅನ್ನೋದು ಇಲ್ಲಿ ಲಾಜಿಕಲ್ ಆರ್ ಓಕೆ ಸೊ ರಿಸಲ್ಟ್ ಈಗ ಎ ಪ್ಲಸ್ ಬಿ ಸೊ ಇದು ಗೇಟ್ ಆರ್ ಗೇಟ್ ಸೊ ಆರ್ ಗೇಟಿನ ಟ್ರೂತ್ ಟೇಬಲ್ ಫೈನ್ ರೈಟ್ ಫೈನ್ ಸೊ ಇದು ಟೂ ಇನ್ಪುಟ್ಸ್ಗೆ ಆಯಿತು ತ್ರೀ ಇನ್ಪುಟ್ಸ್ ಆದರೆ ತ್ರೀ ಇನ್ಪುಟ್ಸ್ಗೆ ತ್ರೀ ಇನ್ಪುಟ್ ಲೈನ್ಸ್ ಬೇಕು ನನಗೆ ಸೊ ಆ ತ್ರೀ ಇನ್ಪುಟ್ ಲೈನ್ಸ್ ಎ ಬಿ ಸಿ ಆರ್ ಗೇಟ್ ಒಂದೇ ಇರತ್ತೆ ಆರ್ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇ ಪ್ಲಸ್ ಆರ್ನ ಯೂಸ್ ಐ ಮೀನ್ ಆರನ್ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ಎ ಬಿ ಸಿ ಈ ಮೂರು ಲಾಜಿಕಲ್ ವೇರಿಯೇಬಲ್ಸ್ ಆರ್ ಪರ್ಫಾರ್ಮಿಂಗ್ ಲಾಜಿಕಲ್ ಆರ್ ಆಪರೇಟರ್ ಟು ಪ್ರೊಡ್ಯೂಸ್ ಅ ಸಿಂಗಲ್ ರಿಸಲ್ಟ್ ಸೊ ನಿಮಗೆ ಎಕ್ಸಾಮ್ನಲ್ಲಿ ಹೆಂಗೆ ಕೇಳ್ತಾರೆ ಅಂದರೆ ಗೀವ್ ಅ ಲಾಜಿಕ್ ಗೇಟ್ ಆಫ್ ತ್ರೀ ಇನ್ಪುಟ್ಸ್ ಅಥವಾ ತ್ರೀ ವೇರಿಯೇಬಲ್ಸ್ ಫಾರ್ ಆರ್ ಗೇಟ್ ಫಾರ್ ಆ್ಯಂಡ್ ಫಾರ್ ಮೂರನೇ ಚಾಪ್ಟರ್ಗೆ ಬರೋದು ಮೂರನೇ ಚಾಪ್ಟರ್ ಬರೋದಾದರೆ ನಿಮಗೆ ಎಕ್ಸ್ ಆರ್ ಕೇಳ್ಬೋದು ಎಕ್ಸ್ ನಾರ್ಗೆ ಕೇಳ್ಬೋದು ಸೊ ಈ ರೀತಿ ಸೊ ತ್ರೀ ವೇರಿಯೇಬಲ್ಸಿಗೆ ಲಾಜಿಕ್ ಗೇಟನ್ನು ಬರೀರಿ ಅಥವಾ ತ್ರೀ ಇನ್ಪುಟ್ಸಿಗೆ ಲಾಜಿಕ್ ಗೇಟನ್ನು ಬರೀರಿ ಹಿಂಗೆ ಕೇಳ್ಬೋದು ಸೊ ಇನ್ಪುಟ್ ಎಷ್ಟೇ ಬರಲಿ ಔಟ್ಪುಟ್ ಯಾವಾಗಲೂ ಒಂದೇ ಇರತ್ತೆ ಓಕೆ ಸೊ ದಿಸ್ ಈಸ್ ಅಬೌಟ್ ಆರ್ ಸೊ ನೆಕ್ಸ್ಟ್ ಆ್ಯಂಡಿಗೆ ಬರೋದಾದರೆ ಸೊ ಆ್ಯಂಡ್ ಅಂತ ಹೇಳುವಾಗ ಐ ಪರ್ಫಾರ್ಮ್ ಎ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಬಿ ಸೊ ಝೀರೋ 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 ಒನ್ ಸೊ ಈಗ ಇದನ್ನು ಹೇಗೆ ನಾನು ಡಿಫೈನ್ ಮಾಡ್ಬೋದು ಆ್ಯಂಡ್ ಗೇಟಿಗೆ ಸೊ ಆ್ಯಂಡ್ ಗೇಟ್ ಅಂತ ಹೇಳುವಾಗ ಸೊ ಆ್ಯಂಡ್ ಗೇಟ್ ಎಕ್ಸೆಪ್ಟ್ಸ್ ಟು ಆರ್ ಮೋರ್ ಇನ್ಪುಟ್ ಗೊತ್ತಿದೆ ನಿಮಗೆ ಆ್ಯಂಡ್ ಪ್ರೊಡ್ಯೂಸಸ್ ಅ ಸಿಂಗಲ್ ಔಟ್ಪುಟ್ ಅಥವಾ ಸಿಂಗಲ್ ರಿಸಲ್ಟ್ ಸೊ ಇದನ್ನ ನೋಡಿದರೆ ನಿಮಗೆ ಡೆಫಿನೇಷನ್ ಬಂದುಬಿಡಬೇಕು ಸೊ ಆ್ಯಂಡ್ ಗೇಟ್ ವಿಚ್ ಎಕ್ಸೆಪ್ಟ್ಸ್ ಟು ಆರ್ ಮೋರ್ ಇನ್ಪುಟ್ಸ್ ಆ್ಯಂಡ್ ಪ್ರೊಡ್ಯೂಸಸ್ ಅ ಸಿಂಗಲ್ ಔಟ್ಪುಟ್ ವೇರ್ ದ ರಿಸಲ್ಟ್ಸ್ ಆರ್ ಡಿಪೆಂಡೆಡ್ ಆನ್ ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದ ಔಟ್ಪುಟ್ ಈಸ್ ಹೈ ಇಫ್ ಅಥವಾ ಇನ್ನೂ ಹೆಂಗೆ ಡಿಫೈನ್ ಮಾಡ್ಬೋದು ಇಫ್ ಎನಿ ಆಫ್ ದ ಇನ್ಪುಟ್ ಈಸ್ ಲೋ ದ ಔಟ್ಪುಟ್ ಈಸ್ ಲೋ ಸೊ ಹಿಂಗೂ ಹೇಳ್ಬೋದು ಫೈನ್ ಬಟ್ ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಪ್ರಕಾರ ನೋಡೋದಾದರೆ ಇಫ್ ಆಲ್ ದ ಇನ್ಪುಟ್ಸ್ ಆರ್ ಹೈ ದ ರಿಸಲ್ಟ್ ಈಸ್ ಹೈ ಇದು ಆ್ಯಂಡ್ ಗೇಟಿನ ಡೆಫಿನಿಷನ್ ಓಕೆ ಸೊ ಆ್ಯಂಡ್ ಗೇಟಿಗೆ ನಾನು ಸಿಂಬಲ್ ಸಾರಿ ಗೇಟನ್ನು ಬರೆಯೋದಾದರೆ ಈ ಫಾರ್ಮ್ನಲ್ಲಿ ಬರೀತೀನಿ ದಿಸ್ ರಿಸಲ್ಟ್ ಈಕ್ವಲ್ಸ್ ಟು ಎ ಆ್ಯಂಡ್ ಬಿ ಸೊ ತ್ರೀ ಇನ್ಪುಟ್ಗೆ ರಿಸಲ್ಟ್ ಈಕ್ವಲ್ಸ್ ಟು ಎ ಆ್ಯಂಡ್ ಬಿ ಆ್ಯಂಡ್ ಸಿ ಓಕೆ ಸೊ ದಿಸ್ ಈಸ್ ಅ ಲಾಜಿಕಲ್ ಗೇಟ್ ಫಾರ್ ಆ್ಯಂಡ್ ಆಪರೇಟರ್ ಫೈನ್ ನೆಕ್ಸ್ಟ್ ಲಾಸ್ಟ್ ಆಪರೇಟರ್ ವಿಚ್ ಈಸ್ ನಾಟ್ ನಾಟ್ ಅಂತ ಹೇಳುವಾಗ ಇಟ್ ಟೇಕ್ಸ್ ಜಸ್ಟ್ ಒನ್ ಇನ್ಪುಟ್ ಅಂತ ಹೇಳಿದ್ದೀನಿ ಸೊ ನಾಟ್ ನಾಟ್ ಗೇಟನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಸೊ ನಾವು ಸೊ ಇದು ಎ ಆದರೆ ಸೊ ರಿಸಲ್ಟ್ ಎ ಕಾಂಪ್ಲಿಮೆಂಟ್ ಅಥವಾ ಎ ಬಾರ್ ಎ ನಾಟ್ ಬರುತ್ತೆ ಫೈನ್ ಸೊ ಈ ಸರ್ಕಲ್ ಏನಿದೆ ಈ ಸರ್ಕಲ್ ನನಗೆ ನೆಗೇಷನ್ ಅಂತ ಹೇಳಿ ಕರಿತೀವಿ ನೆಗೇಷನ್ ಸೊ ನಾಟ್ ಗೇಟನ್ನು ನಾವು ನೆಗೇಷನ್ ಆಪರೇಟರ್ ಅಂತ ಕೂಡ ಹೇಳಿ ಕರಿತೀವಿ ಅಥವಾ ನಾಟ್ ಆಪರೇಟರನ್ನು ನಾವು ಇನ್ವರ್ಟರ್ ಅಂತ ಕೂಡ ಹೇಳಿ ಕರಿತೀವಿ ಸೊ ಇನ್ವರ್ಟರ್ ಯಾಕೆ ಇಟ್ ಇನ್ವರ್ಟ್ಸ್ ದ ಇನ್ಪುಟ್ ದ ಔಟ್ಪುಟ್ ಈಸ್ ಆಲ್ವೇಸ್ ದ ಇನ್ವರ್ಟೆಡ್ ಫಾರ್ಮ್ ಆಫ್ ಇನ್ಪುಟ್ ಔಟ್ಪುಟ್ ಯಾವಾಗಲೂ ಇನ್ವರ್ಟೆಡ್ ಫಾರ್ಮ್ ಆಫ್ ಇನ್ಪುಟ್ಟೇ ಆಗಿರುತ್ತೆ ಅಂದರೆ ಔಟ್ಪುಟ್ ಇನ್ಪುಟ್ಟಿನ ಉಲ್ಟಾ ವ್ಯಾಲ್ಯೂನೇ ಆಗಿರುತ್ತೆ ಹಾಗಾಗಿ ಅದನ್ನ ನಾವು ಇನ್ವರ್ಟರ್ ಅಂತ ಹೇಳಿ ಕರಿತೀವಿ ಸೊ ಈ ನಾಟ್ ಗೇಟನ್ನು ನಾವು ನೆಗೇಷನ್ ಆಪರೇಟರ್ ಅಂತ ಸೊ ನೆಗೇಷನ್ ಗೇಟ್ ಅಥವಾ ನೆಗೇಷನ್ ಆಪರೇಟರ್ ನಾಟ್ ಆಪರೇಟರನ್ನು ನೆಗೇಷನ್ ಆಪರೇಟರ್ ಅಂತ ಹೇಳಿ ಕೂಡ ಕರಿತೀವಿ ಸೊ ಈ ನೆಗೇಷನ್ ಆಪರೇಟರನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಈ ಸರ್ಕಲ್ ಈ ಬಬಲ್ ಏನು ಕಾಣಿಸ್ತಾ ಇದೆ ಈ ಬಬಲನ್ನು ಯೂಸ್ ಮಾಡ್ತೀವಿ ಈ ಬಬಲ್ ಇತ್ತು ಅಂತ ಹೇಳಿದರೆ ಆಗ ಅದು ನಾಟ್ ಗೇಟ್ ನೆಗೇಷನ್ ಓಕೆ ಅಥವಾ ನಾಟ್ ಗೇಟನ್ನು ನಾವು ಇನ್ವರ್ಟರ್ ಅಂತ ಕೂಡ ಹೇಳಿ ಕರಿತೀವಿ ಸೊ ದಿಸ್ ಈಸ್ ಅಬೌಟ್ ಇಂಟ್ರೊಡಕ್ಷನ್ ಆನ್ ಬೂಲಿಯನ್ ಆಲ್ಜೀಬ್ರಾ ಆಪರೇಟರ್ಸ್ ಆ್ಯಂಡ್ ಲಾಜಿಕ್ ಗೇಟ್ಸ್